ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್ ಇವತ್ತು ಹೆಲ್ತಿಯಾಗಿರುವಂಥ ಟೇಸ್ಟಿ ಕೇಕನ್ನು ರವಾ ಕೇಕನ್ನು ಸುಮಾರು ಹದಿನೈದು ದಿನಗಳವರೆಗೂ ಫ್ರಿಜ್ನಲ್ಲಿ ಏಟೆಡ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಹಾಗೆಯೇ ಹತ್ತಿ ಥರ ಮೃದುವಾಗಿರುವಂಥ ಕಮ್ಮಿ ಬೆಲೆಯಲ್ಲಿ ತಯಾರಿ ಮಾಡ್ಕೋಬೋದಾದಂಥ ಈ ಕೇಕನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ರವೆ ಬಾಂಬೆ ರವೆ ಅಂತ ಕೂಡ ಹೇಳ್ತೀವಿ ಇದನ್ನ ಸುಮಾರು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ರವೆ ಫ್ರೈ ಆಗಿದ್ರೂ ಸರಿಂದ ಹಾಕೋದ್ರೂ ಸಕ್ಕರೆ ರವೆಯ ಒಂದು ಭಾಗದಲ್ಲಿ ಅರ್ಧದಷ್ಟು ತಗೋಬೇಕು ರವೆ ಒಂದು ಕಪ್ ತಗೊಂಡಿದ್ದೀನಿ ಹಾಗಾಗಿ ಸಕ್ಕರೆ ಅರ್ಧ ಕಪ್ ತಗೊಂಡಿದ್ದೀನಿ ಸ್ವೀಟ್ ಸ್ವಲ್ಪ ಇಷ್ಟಪಡೋರು ಮುಕ್ಕಾಲ್ ಕಪ್ ಸಕ್ಕರೆ ಕೂಡ ಹಾಕೋಬಹುದು ಸಂಜೆ ಟೀ ಟೈಮ್ ಅಲ್ಲಿ ಈ ಕೇಕನ್ನು ಟೀ ಜೊತೆಗೆ ತಿನ್ನೋದ್ರಿಂದ ಸಕ್ಕರೆ ನಾನು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಈ ಕೇಕ್ ಮಾಡೋದಕ್ಕೆ ಹಾಲು ಬೇಕಾಗುತ್ತೆ ಹಾಲು ಸ್ವಲ್ಪ ಬೆಚ್ಚಗಿದ್ರೆ ಸಕ್ಕರೆ ಬೇಗನೆ ಕರಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಕಾಯಿಸಿರುವಂಥ ಹಾಲಿದು ಸ್ವಲ್ಪ ಬೆಚ್ಚಗಿರಬೇಕು ಇದನ್ನೆಲ್ಲ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕ್ಕೊಂಡು ಕಲಸ್ಕೊಳ್ಳಿ ಒಟ್ಟಿಗೆ ಹಾಲು ಹಾಕಬಾರ್ದು ಗಂಟು ಕಟ್ಟತ್ತೆ ಇಲ್ಲಿ ಸುಮಾರು ಮುಕ್ಕಾಲು ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಾಲು ಕಪ್ಪಷ್ಟು ಹಾಲು ಉಳಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡೋಣ ರವೆ ನೆನೆಯೋಸತ್ಗೆ ಕೇಕ್ ಟಿನ್ ಅಥವಾ ಕೇಕ್ ಮೋಲ್ಡನ್ನು ರೆಡಿ ಮಾಡ್ಕೋಬೇಕು ಈ ಥರ ಬಟರ್ ಶೀಟ್ ಸಿಗುತ್ತೆ ಎಲ್ಲ ಬುಕ್ ಸ್ಟೋರ್ಸ್ನಲ್ಲೂ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಇದನ್ನು ಟಿನ್ ಶೇಪ್ಗೆ ಕರೆಕ್ಟಾಗಿ ನಾವು ಇನ್ನರ್ ಶೇಪ್ಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಬಟರ್ ಶೀಟ್ ಅಥವಾ ಬೇಕಿಂಗ್ ಶೀಟನ್ನು ಹಾಕೋದ್ರಿಂದ ಕೇಕ್ ನಮಗೆ ಟಿನ್ಗೆ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಬರುತ್ತೆ ಹಾಗಾಗಿ ಈ ಶೀಟನ್ನು ಹಾಕೊಳ್ಳೋದನ್ನ ಮರಿಬೇಡಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೊಂಡು ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವತ್ತು ಕೇಕ್ ಮಾಡೋದಕ್ಕೆ ನಾನು ಪ್ರೆಷರ್ ಕುಕ್ಕರ್ ಅನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಟಿದ್ದೀನಿ ಅದರೊಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಈ ರೀತಿಯಾಗಿ ಇದು ತುಂಬ ಕಮ್ಮಿ ಫ್ಲೇಮ್ನಲ್ಲಿ ಬಿಸಿ ಆಗೋದಿಕ್ಕೆ ಇಟ್ಬಿಡೋಣ ಸುಮಾರು ಒಂದು ಹತ್ತು ನಿಮಿಷ ಬಿಸಿ ಆದರೆ ಸಾಕು ಕೇಕ್ ಜೊತೆಗೆ ಹಾಕೋದಕ್ಕೆ ನಾನಿಲ್ಲಿ ರೆಡ್ ಚೆರೀಸನ್ನು ತಗೊಂಡಿದ್ದೀನಿ ಇದೊಂದು ಹಂಡ್ರೆಡ್ ಗ್ರಾಮ್ಸ್ಗೆ ಇಪ್ಪತ್ತೆಂಟು ರೂಪಾಯಿ ಅಷ್ಟೇನೆ ಸೊ ಈಸಿಯಾಗಿ ಎಲ್ಲ ಕಡೆ ಅವೈಲೇಬಲ್ ಇದೆ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಚೆರಿ ಹಾಕೋದ್ರಿಂದ ಕೇಕ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ ಒಂದೊಂದು ಚೆರಿ ಸಿಕ್ಕಿದ್ರೆ ಕೇಕ್ನ ಟೇಸ್ಟ್ ಇನ್ನೂ ಆಗುತ್ತೆ ಹಾಗಾಗಿ ಚೆರೀಸ್ ಹಾಕ್ಕೊಳ್ಳಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ಕಟ್ ಮಾಡಿಟ್ಕೊಂಡಿರುವಂಥ ಚೆರೀಸನ್ನು ಒಂದು ಪ್ಲೇಟ್ಗೆ ತಗೊಂಡು ಒಂದು ಸ್ಪೂನಷ್ಟು ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಡಸ್ಟಿಂಗ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಚೆರೀಸ್ ಏನಿರುತ್ತೆ ಅದು ಕೇಕ್ಗೆ ಹಾಕಿದಾಗ ಚೆನ್ನಾಗಿ ಎಲ್ಲ ಕಡೆಗೂ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಕೇಕ್ನ ಮಿಶ್ರಣ ಏನು ಮಾಡಿಟ್ಕೊಂಡಿದ್ವಿ ಇದು ಮಾಡಿಟ್ಟು ಇಪ್ಪತ್ತು ನಿಮಿಷಗಳಾಗಿದೆ ರವೆ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಇದ್ದೀನಿ ಹೌದು ನಾವು ಮನೆಯಲ್ಲಿರುವಂಥ ಮಿಕ್ಸಿಯಲ್ಲಿ ಆರಾಮಾಗಿ ಕೇಕನ್ನು ಮಾಡ್ಕೋಬೋದು ನಾನಿಲ್ಲಿ ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ನಲ್ಲಿ ತೊಗೊಂಡಿದ್ದೀನಿ ಸುಮಾರು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ತಗೊಳ್ಳಿ ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಹಾಗೆಯೇ ತುಪ್ಪ ಕಾಲು ಕಪ್ಪಷ್ಟು ಕರಗಿಸಿರೋದು ಹಾಕ್ತಾ ಇದ್ದೀನಿ ತುಪ್ಪ ಬದಲಿಗೆ ನೀವು ಆಯಿಲ್ ಕೂಡ ಯೂಸ್ ಮಾಡಬಹುದು ಆದ್ರೆ ಫ್ಲೇವರ್ಸ್ ಇಲ್ಲದೇ ಇರುವಂಥ ಆಯಿಲ್ ಹಾಕ್ಕೊಳ್ಳಿ ಅಥವಾ ಕರಗಿಸಿರುವಂಥ ಬೆಣ್ಣೆ ಕೂಡ ಹಾಕೋಬಹುದು ಇದ್ರ ಜೊತೆಗೆ ಉಳಿದಿರುವಂತಹ ಕಾಲು ಕಪ್ಪಷ್ಟು ಹಾಲು ಕೂಡ ಹಾಕೊಂಡು ಮಿಕ್ಸಿಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದಷ್ಟು ಕೇಕ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಮೂರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನಂತರ ಮಿಕ್ಸಿ ಜಾರಿಂದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಕೇಕ್ನ ಬ್ಯಾಟರ್ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಇದರಲ್ಲಿ ಚೆರೀಸ್ ಏನು ನಾವು ಡಸ್ಟಿಂಗ್ ಮಾಡಿಟ್ಕೊಂಡಿದ್ವಿ ಆ ಚೆರೀಸನ್ನು ಬ್ಯಾಟರ್ಗೆ ಸೇರಿಸ್ಕೊಳ್ಳಿ ಅದರ ಎಕ್ಸ್ಟ್ರಾ ಗೋಧಿ ಹಿಟ್ಟು ಏನು ತೊಗೊಂಡಿದೀವಿ ಅದನ್ನು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಬರೀ ಚೆರೀಸ್ ಮಾತ್ರ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಇದ್ದೀನಿ ಬೇಕಿಂಗ್ ಪೌಡರ್ ಆದಷ್ಟು ಫ್ರೆಶ್ ಆಗಿರೋಂಥದ್ದನ್ನ ಹಾಕ್ಕೊಳ್ಳಿ ಜೊತೆಗೆ ಕಾಲ್ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇದ್ರ ಜೊತೆಗೆ ಲೆಮನ್ ಜ್ಯೂಸ್ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳೋಣ ಯಾಕಂದರೆ ಬೇಕಿಂಗ್ ಸೋಡಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಿದ್ಮೇಲೆ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಡೈರೆಕ್ಟಾಗಿ ಟಿನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಸೋಡಾ ಹಾಕಿದ್ಮೇಲೆ ಇದನ್ನು ಹೆಚ್ಚಾಗಿ ಮಿಕ್ಸ್ ಮಾಡಬಾರ್ದು ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಟಿನ್ಗೆ ಸ್ವಲ್ಪ ತುಪ್ಪ ಗ್ರೀಸ್ ಮಾಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ನ ಬ್ಯಾಟರನ್ನು ಈ ರೀತಿಯಾಗಿ ಹಾಕ್ಕೊಳ್ಳಿ ನೋಡಿ ಟೆಕ್ಸ್ಚರ್ ಈ ರೀತಿಯಾಗಿರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಈ ರೀತಿ ಪರ್ಫೆಕ್ಟಾಗಿ ನಾನು ಹೇಳಿದಂಥ ಮೆಜರ್ಮೆಂಟ್ಸ್ ಹಾಕ್ಕೊಳ್ಳಿ ಕೇಕ್ ಪರ್ಫೆಕ್ಟ್ ಆಗಿ ಬರುತ್ತೆ ನಂತರ ಒಂದೆರಡು ಸಲ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಳ್ಳಿ ಪ್ರೀ ಹೀಟೆಡ್ ಆಗಿರುವಂಥ ಪ್ರೆಷರ್ ಕುಕ್ಕರ್ನಲ್ಲಿ ಇವಾಗ ಈ ಕೇಕ್ ಟೀನನ್ನು ಇಡ್ತಾ ಇದ್ದೀನಿ ಕುಕ್ಕರ್ ತುಂಬಾ ಬಿಸಿ ಇರುತ್ತೆ ಸೊ ಹುಷಾರಾಗಿ ಇಟ್ಕೊಳ್ಳಿ ಈಗ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡ್ತಾ ಇದ್ದೀನಿ ಗ್ಯಾಸ್ಕೆಟ್ ಹಾಗೂ ವಿಜಿಲ್ ಎರಡೂ ಹಾಕುವಂಥ ಅವಶ್ಯಕತೆ ಇಲ್ಲ ಒಂದು ಗ್ಲಾಸನ್ನು ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ ಸುಮಾರು ಮೂವತ್ತು ನಿಮಿಷ ತುಂಬ ಸಿಮ್ಮ ಫ್ಲೇಮ್ನಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕು ನೋಡಿ ಮೂವತ್ತು ನಿಮಿಷಗಳಾಗಿದೆ ಸಲ ಚೆಕ್ ಮಾಡ್ಕೊಳ್ಳೋಣ ಒಂದು ಟೂತ್ ಪಿಕ್ಕಿಂದ ಈ ರೀತಿ ಚುಚ್ಚಿ ನೋಡಿ ಕೇಕ್ನ ಮಿಶ್ರಣ ಏನು ಈ ಕಡ್ಡಿಗೆ ಅಂಟಿಲ್ಲ ಅಂತೇಳಿದರೆ ಕೇಕ್ ಪರ್ಫೆಕ್ಟಾಗಿ ನಮಗೆ ಬೇಕಾಗಿದೆ ಅಂತ ಅರ್ಥ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಟೈಮಿಂಗ್ಸ್ ನೋಡ್ಕೊಳ್ಳಿ ಸಾಕು ಚೆನ್ನಾಗಿ ಬೇಕಾಗುತ್ತೆ ಫ್ಲೇಮ್ ತುಂಬಾ ಕಮ್ಮಿ ಇರಬೇಕು ಇಲ್ಲಾಂದರೆ ಡಾರ್ಕ್ ಬ್ರೌನಲ್ಲಿ ಕೇಕ್ ಬಂದ್ಬಿಡುತ್ತೆ ಈಗ ಇದನ್ನು ಕುಕ್ಕರಿಂದ ಹೊರಗಡೆ ತೆಗೆದಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಂದು ಕ್ಲಾತನ್ನು ಕವರ್ ಮಾಡಿ ಇಟ್ಬಿಡಿ ಒಂದು ಎರಡು ಅವರ್ ಆದಮೇಲೆ ಇದನ್ನು ಈ ರೀತಿಯಾಗಿ ಡಿಮೋಲ್ಡ್ ಮಾಡ್ಕೊಳ್ಳಿ ಪ್ರೆಷರ್ ಕುಕ್ಕರ್ ಬೇಡ ನಾವು ಓವನಲ್ಲಿ ಮಾಡ್ಕೊತೀವಿ ಅಂತ ಹೇಳಿದ್ರೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಅಕಸ್ಮಾತ್ ಬೇಕಾಗಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ನೀವು ಓವನಲ್ಲಿ ಬೇಕ್ ಮಾಡ್ಕೋಬೋದು ಈಗ ನೋಡಿ ಕೇಕ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಹೆಲ್ತಿಯಾಗಿರುವಂಥ ನಮ್ಮ ರವಾ ಕೇಕ್ ರೆಡಿ ಆಗಿದೆ ಕೇಕ್ ಮಾಡೋದಕ್ಕೆ ಬರ್ದೇರೂ ಸಹ ಬಿಗಿನರ್ಸ್ ಆರಾಮಾಗೆ ಮಾಡ್ಕೋಬೋದು ಯಾವುದೇ ಥರದಲ್ಲೂ ಫೇಲ್ಯೂರ್ ಆಗೋದಿಲ್ಲ ನಾನು ಹೇಳಿದಂಥ ಮೆಜರ್ಮೆಂಟ್ಸ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಈಗ ಕೇಕ್ನ ಸೈಡ್ ಪೋರ್ಷನ್ಸ್ ಏನಿದೆ ಅದನ್ನು ಸ್ವಲ್ಪ ಡಾರ್ಕ್ ಕಲರಲ್ಲಿತ್ತು ಹಾಗಾಗಿ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ ಕೇಕ್ನ ಈ ರೀತಿಯಾಗಿ ಸ್ಕ್ವೇರ್ ಆಗಿ ನೀವು ಕಟ್ ಮಾಡಿಕೊಂಡ್ರೆ ಟೀ ಕೇಕ್ಸ್ ಹೇಗೆ ನಮ್ಗೆ ಸಿಗುತ್ತೋ ಆ ರೀತಿಯಾಗಿ ನಮಗೆ ಸಿಗುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ನಲ್ಲಿ ಟೀ ಜೊತೆಗೆ ಕಾಫಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಈ ಟೀ ಕೇಕ್ಸ್ ಏನಿದೆ ತುಂಬಾ ಇಷ್ಟ ಆಗುತ್ತೆ ಕೇಕ್ ಬೇಕ್ ಮಾಡುವಾಗ ತುಂಬಾ ಒಳ್ಳೆ ಪರಿಮಳ ಬರ್ತಾಯಿತ್ತು ಮನೆಯೆಲ್ಲ ಯಾಕಂದರೆ ನಾವು ಅದರಲ್ಲಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಕೇಕ್ ತುಂಬಾ ಒಳ್ಳೆ ಫ್ಲೇವರ್ಡ್ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಕೂಡ ಅಂತಲೇ ಹೇಳ್ಬೋದು ನೋಡಿ ನಮ್ಮ ರವಾ ಕೇಕ್ ಈಸಿಯಾಗಿ ರೆಡಿಯಾಗಿದೆ ಚೆರೀಸ್ ನೋಡಿ ಎಲ್ಲ ಕಡೆಗೂ ಈವನ್ ಆಗಿ ಸ್ಪ್ರೆಡ್ ಆಗಿದೆ ಮತ್ತು ತುಂಬ ಸ್ಪಾಂಜಿ ಆಗಿದೆ ಮತ್ತು ಗೂಡ್ ಗೂಡ್ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕೇಕು ಇದು ಮುಟ್ಟೋದಕ್ಕೆ ಸೇಮ್ ಹತ್ತಿ ಥರನೇ ತುಂಬ ಸಾಫ್ಟಾಗಿ ಇದೆ ಈ ಕೇಕನ್ನು ನಾವು ಸುಮಾರು ಹತ್ತರಿಂದ ಹದಿನೈದು ದಿನಗಳವರೆಗೂ ಫ್ರಿಜ್ನಲ್ಲಿ ಬಾಕ್ಸ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರ ಹೆಲ್ತಿಯಾಗಿರುವಂಥ ಟೇಸ್ಟಿ ನಮ್ಮ ರವಾ ಕೇಕ್ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಮತ್ತೆ ಭೇಟಿ ಹಾಕ್ತೀನಿ ಮತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಬಾಯ್ ಫ್ರೆಂಡ್ಸ್ ನಮಸ್ತೆ